ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೋಡೋಣ, ನಾವು ಯಾವುದೇ ಸರ್ವೆ ನಂಬರಿಗೆ ಸಂಬಂಧಪಟ್ಟ ಯಾವುದೇ ಹಳೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸರ್ವೆ ಸ್ಕೆಚ್ ಆಗಿರ್ಬೋದು, ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಪ್ರಿಂಟ್ ತಗೊಳೋದು, ಹೇಗೆ ವ್ಯೂ ಮಾಡೋದು ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ಫಸ್ಟ್ ನಮ್ಮ ಸಿಸ್ಟಮಲ್ಲಿ ಅಥವಾ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಫೈರ್ ಬಾಕ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡ್ಕೊಂಡು ಜಸ್ಟ್ ನಾವು ಸರ್ಚ್ ಬಾರಲ್ಲಿ ಬಂದು ಭೂಮಿ ಅಂತ ಜಸ್ಟ್ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಭೂಮಿ ಅಂತ ಸರ್ಚ್ ಮಾಡಿದಾಗ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ನೋಡ್ಬೋದು ನೀವು ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಇದೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು ಫಸ್ಟ್ ನೇಮ್ ಬಂದು ನಮ್ಮದು ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ತಾಲೂಕು ಯಾವ್ದು ಬರುತ್ತೆ, ನೆಕ್ಸ್ಟ್ ನಿಮ್ಮದು ಹೋಬಳಿ ಯಾವ್ದು ಬರುತ್ತೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ವಿಲೇಜ್ ನಮ್ದು ಯಾವ ವಿಲೇಜ್ ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ನಮ್ಮ ಸರ್ವೆ ನಂಬರ್ನ ಎಂಟ್ರಿ ಮಾಡ್ಕೊಬೇಕು ಇಲ್ಲಿ. ನೆಕ್ಸ್ಟು ಸಬ್ ನಂಬರ್ ಇದ್ದರೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಬೋದು. ಜಸ್ಟ್ ನಾವೆಲ್ಲ ಎಂಟ್ರಿ ಮಾಡಿ ಸರ್ಚ್ ಅಂತ ಇದೆಯಲ್ಲ ಅಲ್ಲಿ ಬಂದು ಜಸ್ಟ್ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ಥರ ಡಾಕ್ಯುಮೆಂಟ್ಸ್ ಬರುತ್ತೆ. ಜಸ್ಟ್ ನಾವಿಲ್ಲಿ ವ್ಯೂ ಮಾಡ್ಬೋದು, ಜಸ್ಟ್ ನೋಡ್ಕೊಬೋದು ಅಷ್ಟೇ. ಜಸ್ಟ್ ನಮಗೇನಾದರೂ ಪ್ರಿಂಟ್ ಬೇಕು ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ಜಸ್ಟ್ ನಾವು ಅಮೌಂಟ್ ಪೇ ಮಾಡಿ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಅಂತ ಹೇಳ್ತೀನಿ. ಜಸ್ಟ್ ಆ ಡಾಕ್ಯುಮೆಂಟ್ ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ಥರ ಡಾಕ್ಯುಮೆಂಟ್ಸ್ ಓಪನ್ ಆಗುತ್ತೆ. ಜಸ್ಟ್ ನಾವಿಲ್ಲಿ ವ್ಯೂ ಮಾಡ್ಬೋದು ನೋಡ್ಬೋದು, ಆ ಸರ್ವೆ ನಂಬರಿಗೆ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಜಸ್ಟ್ ನಾವು ವ್ಯೂ ಮಾಡ್ಬೋದು ಈ ವೆಬ್ಸೈಟಲ್ಲಿ ನೋಡ್ಬೋದು ಈ ಥರ ಹಳೆ ಡಾಕ್ಯುಮೆಂಟ್ಸು 50 ವರ್ಷ 60 ವರ್ಷದ ಹಿಂದೂದು ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ ಇರುತ್ತೆ. ಸರ್ವೆ ಸ್ಕೆಚ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿರುತ್ತೆ. ಜಸ್ಟ್ ವ್ಯೂ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ನಾವೇನಾದರೂ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ಜಸ್ಟ್ ನಾವೇನಾದರೂ ಪ್ರಿಂಟ್ ತಗೊಬೇಕು ಅಂದರೆ ಜಸ್ಟ್ ನಾವು ಬಂದು ಇದಕ್ಕೆ ಇನ್ನೊಂದು ವೆಬ್ಸೈಟ್ ಇದೆ ಅದಕ್ಕೊಂದು ID ಪಾಸ್ವರ್ಡ್ ಬೇಕಾಗುತ್ತೆ. ಜಸ್ಟ್ ಬಂದು ನಾವು ಸರ್ಚ್ ಇಂಜಿನಲ್ಲಿ ಬಂದು ಭೂಮಿ ಆನ್ಲೈನ್ ಅಂತ ಜಸ್ಟ್ ಸರ್ಚ್ ಮಾಡಬೇಕಾಗುತ್ತೆ. ಜಸ್ಟ್ ಈ ಥರ ಫಸ್ಟ್ನೇ ಬಂದು ಭೂಮಿ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ಇಲ್ಲಿ ID ಪಾಸ್ವರ್ಡ್ ಕೇಳುತ್ತೆ. ಜಸ್ಟ್ ನಿಮ್ಮ ಹತ್ರ ID ಪಾಸ್ವರ್ಡ್ ಇಲ್ಲ ಅಂದರೆ ಜಸ್ಟ್ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ಜಸ್ಟ್ ಅಲ್ಲಿ ಕ್ರಿಯೇಟ್ ಅಕೌಂಟ್ ಮಾಡ್ಕೊಂಡು ವ್ಯಾಲೆಟಿಗೆ ಅಮೌಂಟ್ ಹಾಕೋಬೇಕಾಗುತ್ತೆ. ಅಮೌಂಟ್ ಹಾಕ್ಕೊಂಡು ಜಸ್ಟ್ ನಾವು ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು, ಜಸ್ಟ್ ಪ್ರಿಂಟ್ ಮಾಡ್ಬೋದು. ಜಸ್ಟ್ ನನ್ನ ಹತ್ರ ಆಲ್ರೆಡಿ ಐ ಡಿ ಪಾಸ್ವರ್ಡ್ ಇದೆ, ನಾನು ಜಸ್ಟ್ ಲಾಗಿನ್ ಮಾಡ್ತಾಯಿದ್ದೀನಿ. ಐ ಡಿ ಪಾಸ್ವರ್ಡ್ ಹಾಕಿ ಲೆಸ್ಟ್ ಕ್ಯಾಪ್ಚ ಹಾಕಿ ಲಾಗಿನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದಾಗ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಮ್ದು ಯಾವುದೇ ಹಳೆ ಟ್ರಾನ್ಸಾಕ್ಷನ್ ಫೇಲ್ಯೂರ್ಡ್ ಆಗಿದ್ರು ಕೂಡ ಇಲ್ಲಿರುತ್ತೆ. ಜಸ್ಟ್ ನಾವಿಲ್ಲಿ ಪ್ರಿಂಟ್ ಮಾಡ್ಕೊಬೋದು ಅದು ಫೇಲ್ಯೂರ್ಡ್ ಆಗಿದ್ರು ಕೂಡ. ನೆಕ್ಸ್ಟ್ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಕಾಣ್ತಾ ಇದಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡು ಅದಕ್ಕೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಸೇಮ್ ಅದೇ ಥರ ಡಿಸ್ಟಿಕ್ಕು ತಾಲೂಕು ಆ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಹೋಬಳಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ವಿಲೇಜು, ನೆಕ್ಸ್ಟ್ ಬಂದು ಸರ್ವೆ ನಂಬರು, ಸರ್ವೆ ನಂಬರ್ ಎಂಟ್ರಿ ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ಸಬ್ ನಂಬರ್ ಇದ್ದರೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ವ್ಯೂ ಕೂಡ ಮಾಡ್ಬೋದು, ಜಸ್ಟ್ ಪ್ರಿಂಟ್ ಕೂಡ ಮಾಡ್ಕೊಬೋದು ನೋಡ್ಬೋದು ಈ ಥರ ಡಾಕ್ಯುಮೆಂಟ್ಸ್ ಓಪನ್ ಆಗುತ್ತೆ. ಜಸ್ಟ್ ವ್ಯೂ ಡಾಕ್ಯುಮೆಂಟ್ ಇದೆ, ಇಲ್ಲಿ ಪೇ ಆ್ಯಂಡ್ ಪ್ರಿಂಟ್ ಅಂತ ಇದೆ. ಜಸ್ಟ್ ಪೇ ಆ್ಯಂಡ್ ಪ್ರಿಂಟ್ ವ್ಯೂ ಡಾಕ್ಯುಮೆಂಟ್ ಮೇಲೆ ನೋಡ್ಬೋದು ನೀವು. ಜಸ್ಟ್ ಇಲ್ಲಿ ವ್ಯೂ ಪರ್ಪಸ್ ಓನ್ಲಿ ಅವೈಲೇಬಲ್ ಇರುತ್ತೆ. ಜಸ್ಟ್ ನಮಗೇನಾದರೂ ಇದು ಪ್ರಿಂಟ್ ಬೇಕು ಅಂತ ಬೇಕು ಅಂದರೆ ಜಸ್ಟ್ ನಾವು ಪೇ ಆ್ಯಂಡ್ ಪ್ರಿಂಟ್ ಅಂತ ಐತಲ್ಲ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಬೋದು.
ಜಸ್ಟ್ ಬಂದು ಇಲ್ಲಿ ಪೇ ಆ್ಯಂಡ್ ಪ್ರಿಂಟ್ ಅಂತ ಕಾಣ್ತಾ ಇದೆಯಲ್ಲ, ನಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ವ್ಯಾಲೆಟಲ್ಲಿ ಅಮೌಂಟ್ ಕಟ್ಟಾಗುತ್ತೆ, ಆಮೇಲೆ ನಾವು ಜಸ್ಟ್ ಪ್ರಿಂಟ್ ಮಾಡ್ಕೊಬೋದು.